ಸರಿ ಸಿ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಗೆ ಎಸ್ ಲಿಮಿಟೆಡ್ ಇಶ್ಯೂ ಟು ಪಬ್ಲಿಕ್ 1,50,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಟ್ ಪಾರ್ ಓಕೆನಾ ಸೊ ಟೋಟಲಿ 1,50,000 ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದ್ದಾರೆ ಕಂಪನಿ ಎಸ್ ಕಂಪನಿ ಅವರು ದಿ ಇಶ್ಯೂ ವಾಸ್ ಅಂಡರ್ ರಿಟನ್ ಈಕ್ವಲ್ ಬೈ ಎ ಬಿ ಅಂಡ್ ಸಿ ಫಾರ್ 3% ಕಮಿಷನ್ ಎಸ್ ಪರ್ಸೆಂಟ್ ಕಮಿಷನ್ 3% ಕಮಿಷನ್ applications were received for 1,40,200 shares in all and the following details are available at the internet so total applications so yes receive madidare 1,40,200 applications so receive madidare okay na illi name of the underwriter so abc anta ide firm underwriting applications so abc the 5,000 5,000 3,000 ide Mark applications 40,000, 46,000, 34,000, and total applications is 70,000, 45,000, 51,000, 37,000. Unmarked applications 7,200. Yalla avane put puti na. Andre, nodi one nimsha clean ache. 1,40,200 dalli total applications dalli. Yenen serkondide gutta? Firm underwriting serkondide. Marked applications serkondide. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸೇರ್ಕೊಂಡಿದೆ ಮೂರು ಸೇರ್ಕೊಂಡಿದೆ ಕರೆಕ್ಟಾ ಹಾಗಾದ್ರೆ ಇಟ್ ವಾಸ್ ಅಗ್ರಿ ಟು ಕ್ರೆಡಿಟ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಟು ಎಬಿಸಿ ಈಕ್ವಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನ್ಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ 7,200 ಇದೆ ಅದನ್ನ ಮೂರು ಜನಕ್ಕೂ ಈಕ್ವಲ್ ಆಗಿ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಆ 1,50,000 ಏನಿದೆ ಟೋಟಲ್ ಇಶ್ಯೂನ ಮೂರು ಜನಕ್ಕೂ ಈಕ್ವಲ್ ಆಗಿ ಹಂಚ್ತಾ ಇರೋದು ಎಬಿಸಿಗೆ 50,000 50,000 50,000 ರೇಷಿಯೋ ಎಷ್ಟು ಬರುತ್ತೆ 1:1:1 ಏ ಬರುತ್ತೆ ಕರೆಕ್ಟಾ ವೆರಿ ಗುಡ್ ಅಂಡ್ ಫರ್ಮ್ ಅಪ್ಲಿಕೇಶನ್ಸ್ ಹ್ಯಾಡ್ ಟು ಬಿ ಟ್ರೀಟೆಡ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫರ್ಮ್ ನ ಏನಂತ ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಟ್ರೀಟ್ ಮಾಡಿ ಕ್ಯಾಲ್ಕುಲೇಟ್ ದ ಟೋಟಲ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ಸ್ ಅಂತ ಹೇಳಿದ್ದಾರೆ ಓಕೆನಾ ಈಗ ಈ ಕ್ವಶನ್ ಅನ್ನ ಯಾವ ರೀತಿ ಮಾಡೋದು ನೋಡಿ ಏನು ಕ್ಯಾಲ್ಕುಲೇಷನ್ಸ್ ಏನು ಇಲ್ಲ ಈ ಪ್ರಾಬ್ಲಮ್ ನಲ್ಲಿ ಓಕೆನಾ ದೇರ್ ಇಸ್ ನಥಿಂಗ್ ನ್ಯೂ ಇನ್ ದಿಸ್ ಕ್ವಶನ್ ಎಲ್ಲ ಅವನೇ ಕ್ಲಿಯರ್ ಆಗಿ ಕ್ಲಿಯರ್ ಕಟ್ ಆಗಿ ಕೊಟ್ಬಿಡಿದಾನೆ ಕರೆಕ್ಟಾ ಹಾಗಾದ್ರೆ ಸರ್ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಫಸ್ಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ liability of underwriters ತಾಕ ಯಾರ್ಯಾರಪ್ಪ ಅಂಡರ್ರೈಟರ್ಸ್ ಎ ಬಿ ಸಿ ಕರೆಕ್ಟಾ ಎ ಬಿ ಸಿ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀವಿ ಫಸ್ಟ್ ಗ್ರಾಸ್ ಲಯಬಿಲಿಟಿ ಗ್ರಾಸ್ ಲಯಬಿಲಿಟಿ ನೋಡಿ ಟೋಟಲ್ ಎಸ್ ಕಂಪನಿ ಲಿಮಿಟೆಡ್ ಎಷ್ಟು ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೆ 1,50,000 ಆ 1,50,000 ನ ಎಬಿಸಿ ಏನ್ ಮಾಡ್ತಿದ್ರೆ ಈಕ್ವಲ್ ಆಗಿ ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಕರೆಕ್ಟ್ ಹಾಗಾದ್ರೆ 1,50,000 ರುಪೀಸ್ ನ ಈಕ್ವಲ್ ಆಗಿ ಅಂದ್ರೆ 1/3 1/3 1/3 ಸರ್ ಇದೇನ್ 1/3 ಅಂದ್ರೆ 1:1:1 ಅಲ್ಲಿಗೆ ಒಬ್ಬೊಬ್ನು 50,000 50,000 and 50,000 ಶೇರ್ಸ್ ನ ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಕರೆಕ್ಟ್ ಏನಪ್ಪ ಇದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು ಕರೆಕ್ಟಾ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ 7,200 ಅಂತ ಹೇಳಿದ್ದಾನೆ ಇದರಲ್ಲಿ 1/3 1/3 1/3 ಈಕ್ವಲ್ ಆಗಿ ಹಂಚಿ ಅಂತ ಹೇಳ್ತಾ ಇದ್ದಾರೆ ಮೂರೆರಡ್ಲ ಮೂರ್ ನಾಲ್ಕಲ 1,400 ಸೊ 2,400 ನ ಈಕ್ವಲ್ ಆಗಿ ಹಂಚ್ಬಿಟ್ಟಿದ್ವಿ ಇನ್ ಎಸ್ಎಸ್ ಬರುತ್ತಪ್ಪ 47,600 ಬರ್ತಾ ಇದೆ ಕರೆಕ್ಟಾ ಇದರಲ್ಲಿ ನೆಕ್ಸ್ಟ್ ನಮ್ಮ ಸ್ಟೆಪ್ ಅಲ್ಲಿ ಏನಪ್ಪ ಅಂದ್ರೆ ಏನು ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಬೇಕು ಕರೆಕ್ಟಾ ಇದೇ ಪ್ರೊಫಾರ್ಮಾ ಫರ್ಮ್ ಅಂಡರ್ ರೈಟಿಂಗ್ ಎಸ್ ಎಸ್ ಇದೆ ಹೇಳಿ
5000 ಇದೆ ಅಲ್ಲಿಗೆ 42,600 ಇದೆ ಕರೆಕ್ಟಾ ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾರ್ಕ್ಡ್ ಅಪ್ಲಿಕೇಶನ್ ಅದನ್ನು ಅವನೇ ಕೊಟ್ಟಿದ್ದಾನೆ ಕರೆಕ್ಟಾ ಎಷ್ಟು ಎಷ್ಟು ಅಂತ ಹೇಳಿದಾನೆ 46,000 34,000 ಎಕ್ಸೆಸ್ ಮಾಡಿದಾನೆ 3,400 ನ ಎಕ್ಸೆಸ್ ಮಾಡಿದಾನೆ ಇವನು ಇನ್ನು 10,000 ಹೌದಾ 600 ಇನ್ನು ಮಾರಬೇಕು ಹಾಗಾದ್ರೆ ಬಿ ಎಕ್ಸೆಸ್ ಸೇಲ್ ಮಾಡಿದಾನೆ ಆ ಎಕ್ಸೆಸ್ ಸೇಲ್ ಮಾಡಿರೋದನ್ನ ಇವರಿಬ್ಬರಿಗೂ ಹಂಚಬೇಕಾಗುತ್ತೆ ಕರೆಕ್ಟಾ ಹಾಗಾದ್ರೆ ಎಕ್ಸೆಸ್ ಆಫ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಎ ಅಂಡ್ ಸಿ ಇನ್ 1:1 ರೇಷಿಯೋ ಯಾಕೆಂದ್ರೆ ಎಲ್ಲರೂ 1:1 ಬರುತ್ತೆ ಹಾಗಾದ್ರೆ 3,400 ಇಂಟು 1/2 1/2 1,700 ಕರೆಕ್ಟಾ 1,700 ಇವೊಂದು ನಿಲ್ಲಾಯ್ತು ಕರೆಕ್ಟಾ ಹಾಗಾದ್ರೆ ಇವೊಂದು ನಿಲ್ಲಾಯ್ತು ಇವೊಂದು ಎಷ್ಟು ಬರುತ್ತೆ 900 ಇವೊಂದು ಎಷ್ಟು ಬರುತ್ತೆ 8,900 ಬರುತ್ತೆ ಕರೆಕ್ಟಾ ಇದನ್ನ ಏನಂತ ಹೇಳ್ತೀವಿ ನೆಟ್ ಲಯಬಿಲಿಟಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದಕ್ಕೆ ಲಾಸ್ಟ್ ಅಲ್ಲಿ ಏನ್ ಆಡ್ ಮಾಡಬೇಕು ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಬೇಕು ಕರೆಕ್ಟಾ ನೋಡಿ ಇದು 900 ಮತ್ತೆ 8,900 ಅವರೇ ಪರ್ಚೇಸ್ ಮಾಡ್ತೀನಿ ಅಂತ ಒಪ್ಕೊಂಡಿರೋದನ್ನ ಬಿಟ್ಟು ಇನ್ ಇಷ್ಟಿಷ್ಟು ಮಾರ್ಬೇಕಾಗಿತ್ತು ಇವರಿಬ್ರು ಅವ್ರದ್ದು ಸೇರ್ಕೊಂಡ್ರೆ ಟೋಟಲ್ ಎಷ್ಟು ಅನ್ನೋದನ್ನ ನೋಡ್ಬೇಕಾಗುತ್ತೆ ಇವನು 5,000 ಇವನು 5,000 ಇವನು 3,000 ಅಲ್ಲಿಗೆ ಟೋಟಲ್ ಲಯಬಿಲಿಟಿ ಎಷ್ಟಾಯ್ತು 5,900 ಆಯ್ತು ಇದನ್ನ ನಾನು ಏನಂತ ಹೇಳ್ತೀನಿ ಟೋಟಲ್ ಲಯಬಿಲಿಟಿ ಅಂತ ಕರಿತೀನಿ ನೋಡಿ ಇದಕ್ಕೆ 14 ಮಾರ್ಕ್ಸ್ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ ಜಸ್ಟ್ ಪ್ರೊಫಾರ್ಮಾ ನೋಡ್ಕೊಳ್ಳಿ ಮೈನಸ್ ಮಾಡಿ ಎಲ್ಲ ಮೈನಸ್ ಮಾಡ್ಬೇಕು ಅರ್ಥ ಆಗ್ತಿದ್ಯಾ ಜಸ್ಟ್ ಫರ್ಮ್ ಅಂಡರ್ ರೈಟಿಂಗ್ ಮಾತ್ರ ಲಾಸ್ಟ್ ಅಲ್ಲಿ ಆಡ್ ಮಾಡ್ಬೇಕು ಇದಕ್ಕೆ 14 ಮಾರ್ಕ್ಸ್ ನೋಡಿ 2019 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್ 14 ಮಾರ್ಕ್ಸ್ ನೋಡಿ ಈ ಕ್ವಶನ್ ಓಕೆನಾ ಈ ತರದ ಕ್ವಶನ್ ಯಾವಾಗ್ಲೂ ಕೇಳೋದಿಲ್ಲ ಓಕೆನಾ ನನಗೆ ಹೇಳ್ತೀನಿ ಯಾವ ತರ ಕ್ವಶನ್ ಕೇಳ್ತಾರಂತ ಬರ್ಕೊಳ್ಳಿ